ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಚಾಂಪಿಯನ್. ಸ್ನೇಹಿತರೆ, ಈ ವಿಡಿಯೋದಲ್ಲಿ 14 ಫೆಬ್ರವರಿದು ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ನ ಡಿಸ್ಕಸ್ ಮಾಡೋಣ. ಸೊ ಬನ್ನಿ ಗೆಳೆಯರೆ, ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಪ್ರೆಸಿಡೆಂಟ್ ರಾಮನಾಥ್ ಕೋವಿಂದ್ ಪ್ರೆಸೆಂಟೆಡ್ ದ ಪ್ರೆಸಿಡೆಂಟ್ಸ್ ಕಲರ್ ಟು ವಿಚ್ ಮಿಲಿಟ್ರಿ ಯೂನಿಟ್? ಅಧ್ಯಕ್ಷ ರಾಮನಾಥ್ ಕೋವಿಂದ್ ಅವರು ಯಾವ ಮಿಲಿಟ್ರಿ ಘಟಕಕ್ಕೆ ಅಧ್ಯಕ್ಷರ ಬಣ್ಣವನ್ನು ಪ್ರಸ್ತುತಪಡಿಸಿದರು? ಉತ್ತರ ಸ್ನೇಹಿತರೆ, ಆಪ್ಷನ್ ಸಿ, INS ಶಿವಾಜಿ. INS ಶಿವಾಜಿ ಅನ್ನು ಫೆಬ್ರವರಿ 13, 2021 ಅಧ್ಯಕ್ಷ ರಾಮನಾಥ್ ಕೋವಿಂದ್ ಅವರು ಅಧ್ಯಕ್ಷರ ಬಣ್ಣದೊಂದಿಗೆ ಪ್ರಸ್ತುತಪಡಿಸಿದರು. ರಾಷ್ಟ್ರಪತಿಗಳ ಬಣ್ಣ ಯಾವುದೇ ಭಾರತೀಯ ಮಿಲಿಟರಿ ಘಟಕಕ್ಕೆ ನೀಡಲಾಗುವ ಅತ್ಯುನ್ನತ ಗೌರವವಾಗಿದೆ. ವಿಚ್ ಸ್ಟೇಟ್ ಗೌರ್ಮೆಂಟ್ ಹ್ಯಾಸ್ ಅಪ್ರೂವ್ಡ್ ಅ 5-day week ಫಾರ್ ಗೌರ್ಮೆಂಟ್ ಎಂಪ್ಲಾಯೀಸ್? ಸರ್ಕಾರಿ ನೌಕರರಿಗೆ 5 ದಿನಗಳ ವಾರವನ್ನು ಯಾವ ರಾಜ್ಯ ಸರ್ಕಾರ ಅನುಮೋದಿಸಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ, ಆಪ್ಷನ್ ಸಿ, ಮಹಾರಾಷ್ಟ್ರ ರಾಜ್ಯ. ಎಲ್ಲ ಸರ್ಕಾರಿ ನೌಕರಿಗಾಗಿ 5 ದಿನಗಳ ಕೆಲಸದ ವಾರ ಯೋಜನೆಗೆ ಮಹಾರಾಷ್ಟ್ರ ಕ್ಯಾಬಿನೆಟ್ ಅನುಮೋದನೆ ನೀಡಿದೆ. ಮಹಾರಾಷ್ಟ್ರದ ಮುಖ್ಯಮಂತ್ರಿ ಶ್ರೀ ಉದ್ಧವ್ ಠಾಕ್ರೆ, ಮತ್ತು ಗವರ್ನರ್ ಮಹಾರಾಷ್ಟ್ರದ ರಾಜ್ಯಪಾಲರು ಭಗತ್ ಸಿಂಗ್ ಕೋಶಾರಿ. ವಿಚ್ ಸ್ಟೇಟ್ಸ್ ಚೀಫ್ ಮಿನಿಸ್ಟರ್ ಹ್ಯಾಸ್ ಲಾಂಚ್ ಅಂಗನ್ಪಾವ್ ಹುನ್ಬಾ ಪ್ರೋಗ್ರಾಮ್? ಯಾವ ರಾಜ್ಯದ ಮುಖ್ಯಮಂತ್ರಿ ಅಂಗನ್ಪಾವ್ ಹುನ್ಬಾ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ, ಆಪ್ಷನ್ ಬಿ, ಮಣಿಪುರ್ ರಾಜ್ಯ. ಮಣಿಪುರದ ಮುಖ್ಯಮಂತ್ರಿ ಫೆಬ್ರವರಿ 13, 2021 ಅಂಗನ್ಪಾವ್ ಹುನ್ಬಾ ಕಾರ್ಯಕ್ರಮವನ್ನು ಪ್ರಾರಂಭಿಸಿದರು. ಸಾಕಷ್ಟು ಕೃಷಿ ಯೋಗ ಭೂಮಿ ಮತ್ತು ಹೆಚ್ಚಿನ ಸಂಖ್ಯೆಯ ರೈತರ ಇರುವ ಸ್ಥಳಗಳಲ್ಲಿ ನೀರಾವರಿ ನೀರು ಒದಗಿಸಲು ರಾಜ್ಯ ಸರ್ಕಾರ 260 ಕೋಟಿ ರೂಪಾಯಿ ಯೋಜನೆಯನ್ನು ಸಿದ್ಧಪಡಿಸಿದೆ. ಮಣಿಪುರದ ಮುಖ್ಯಮಂತ್ರಿ ಇರೋದು ಸ್ನೇಹಿತರೆ NBIREN SINGH. ಮಣಿಪುರದ ರಾಜ್ಯಪಾಲ ಗವರ್ನರ್ ನಜ್ಮಾ ಹೆಪ್ತುಲ್ಲಾ. ವೆನ್ ಈಸ್ ವರ್ಲ್ಡ್ ರೇಡಿಯೋ ಡೇ ಸೆಲೆಬ್ರೇಟೆಡ್ ಎವ್ರಿ ಇಯರ್? ಪ್ರತಿ ವರ್ಷ ವಿಶ್ವ ರೇಡಿಯೋ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಇದಕ್ಕೆ ಉತ್ತರ ಸ್ನೇಹಿತರೆ, ಆಪ್ಷನ್ ಸಿ, ಫೆಬ್ರವರಿ 13. ವಿಶ್ವ ರೇಡಿಯೋ ದಿನವನ್ನು ಪ್ರತಿ ವರ್ಷ ಫೆಬ್ರವರಿ 13ರಂದು ಆಚರಿಸಲಾಗುತ್ತದೆ. ಈ ದಿನ ರೇಡಿಯೋದ ಪ್ರಾಮುಖ್ಯತೆಯನ್ನು ತೋರಿಸುತ್ತದೆ. ಇದನ್ನು ಮೊದಲು ಯುನೆಸ್ಕೋ ಫೆಬ್ರವರಿ 13, 2012 ಆಚರಿಸಿತು. ಯುನೆಸ್ಕೋ ಅಂದರೆ ಸ್ನೇಹಿತರೆ, ಯುನೈಟೆಡ್ ನೇಷನ್ಸ್ ಎಜುಕೇಷನಲ್, ಸೈಂಟಿಫಿಕ್ ಆ್ಯಂಡ್ ಕಲ್ಚರಲ್ ಆರ್ಗನೈಸೇಷನ್. ಈ ಥರದ ಪ್ರಧಾನ ಕಚೇರಿ ಪ್ಯಾರಿಸ್, ಫ್ರಾನ್ಸ್ನಲ್ಲಿದೆ. ಮತ್ತು ಯುನೆಸ್ಕೋದ ಮುಖ್ಯಸ್ಥರು ಇರೋದು ಆಡ್ರಿ ಒಜೊಲೆ. ಇಂಪಾರ್ಟೆಂಟ್ ಸ್ನೇಹಿತರೆ ಇದು. ವೆನ್ ಈಸ್ ನ್ಯಾಷನಲ್ ವುಮೆನ್ಸ್ ಡೇ ಸೆಲೆಬ್ರೇಟೆಡ್? ರಾಷ್ಟ್ರೀಯ ಮಹಿಳಾ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಇದಕ್ಕೆ ಉತ್ತರ ಸ್ನೇಹಿತರೆ, ಆಪ್ಷನ್ ಡಿ, ಫೆಬ್ರವರಿ 13. ಭಾರತದಲ್ಲಿ ಪ್ರತಿ ವರ್ಷ ಫೆಬ್ರವರಿ 13ರಂದು ರಾಷ್ಟ್ರೀಯ ಮಹಿಳಾ ದಿನವನ್ನು ಆಚರಿಸಲಾಗುತ್ತದೆ. ಸರೋಜಿನಿ ನಾಯ್ಡು ಅವರ ಜನ್ಮದಿನದಂದು ಇದನ್ನು ಆಚರಿಸಲಾಗುತ್ತದೆ. ಈ ವರ್ಷ ಭಾರತವು ಸರೋಜಿನಿ ನಾಯ್ಡು ಅವರ 141ನೇ ಜನ್ಮದಿನಾಚರಣೆಯನ್ನು ಆಚರಿಸಿತ್ತು. ಸರೋಜಿನಿ ನಾಯ್ಡು ಅವರು ಭಾವಗೀತಾತ್ಮಕ ಕಾವ್ಯಕ್ಕಾಗಿ ನೈಟಿಂಗೇಲ್ ಆಫ್ ಇಂಡಿಯಾ ಎಂದು ಕರೆಯುತ್ತಾರೆ. ನೈಟಿಂಗೇಲ್ ಆಫ್ ಇಂಡಿಯಾ. ವಾಟ್ ಈಸ್ ದ ನೇಮ್ ಆಫ್ ಓಲ್ಡೆಸ್ಟ್ ಪರ್ಸನ್ ವಾಸ್ ಅಫಿಷಿಯಲಿ ಕನ್ಫರ್ಮ್ಡ್ ಆಸ್ ಅ ಓಲ್ಡೆಸ್ಟ್ ಲಿವಿಂಗ್ ಮ್ಯಾನ್ ಬೈ ಗಿನೀಸ್ ವರ್ಲ್ಡ್ ರೆಕಾರ್ಡ್? ವಿಶ್ವದ ಅತ್ಯಂತ ಹಳೆಯ ಜೀವಂತ ವ್ಯಕ್ತಿಯ ಹೆಸರೇನು? ಇದಕ್ಕೆ ಉತ್ತರ ಸ್ನೇಹಿತರೆ, ಆಪ್ಷನ್ ಎ, ಚಿಟೇಸು ವಾಟ್ನಾಬೆ. ಗಿನೀಸ್ ವರ್ಲ್ಡ್ ರೆಕಾರ್ಡ್ಸ್ ಇತ್ತೀಚೆಗೆ ಚಿಟೇಟ್ಸು ವಾಟ್ನಾಬೆ ಎಂಬ ಜಪಾನಿನ ವ್ಯಕ್ತಿಯನ್ನು ಭೂಮಿ ಮೇಲೆ ಅತ್ಯಂತ ಜೀವಂತ ವ್ಯಕ್ತಿ ಎಂದು ಘೋಷಿಸಿತು. ಫೆಬ್ರವರಿ 12ರವರೆಗೆ ಅವರ ವಯಸ್ಸು 112 ವರ್ಷಗಳು ಮತ್ತು 344 ದಿನಗಳು. ಅವರು ಮಾರ್ಚ್ 5, 1907ರಂದು ಜಪಾನಿನ ನಿಘಾಟದಲ್ಲಿ ಜನಿಸಿದ್ದರು. ವೆರ್ ಈಸ್ ದ ವರ್ಲ್ಡ್ಸ್ ಬಿಗ್ಗೆಸ್ಟ್ ಕ್ರಿಕೆಟ್ ಸ್ಟೇಡಿಯಂ ಬೀಯಿಂಗ್ ಕನ್ಸ್ಟ್ರಕ್ಟೆಡ್? ದಟ್ ವಿಲ್ ಬಿ ಇನಾಗ್ರೇಟೆಡ್ ಬೈ ದ US ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಇನ್ ಫೆಬ್ರವರಿ 2020.
ಫೆಬ್ರವರಿ 2020 US ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಉದ್ಘಾಟಿಸಲಿರುವ ವಿಶ್ವದ ಅತಿದೊಡ್ಡ ಕ್ರಿಕೆಟ್ ಕ್ರೀಡಾಂಗಣವನ್ನು ಎಲ್ಲಿ ನಿರ್ಮಿಸಲಾಗುತ್ತಿದೆ? ವರ್ಲ್ಡ್ಸ್ ಬಿಗ್ಗೆಸ್ಟ್ ಕ್ರಿಕೆಟ್ ಸ್ಟೇಡಿಯಂ. ಟೀಕೆ ಉತ್ತರ ಸ್ನೇಹಿತರೆ, ಆಪ್ಷನ್ ಬಿ, ಗುಜರಾತ್ನಲ್ಲಿ. ವಿಶ್ವದ ಅತಿದೊಡ್ಡ ಕ್ರಿಕೆಟ್ ಕ್ರೀಡಾಂಗಣ ಗುಜರಾತಿನ ಮೊಟೆರಾದಲ್ಲಿ ನಿರ್ಮಿಸಲಾಗುತ್ತಿದೆ. ಇದನ್ನು ಸರ್ದಾರ್ ಪಟೇಲ್ ಕ್ರಿಕೆಟ್ ಕ್ರೀಡಾಂಗಣ ಎಂದು ಕರೆಯಲಾಗುತ್ತದೆ. ಸರ್ದಾರ್ ಪಟೇಲ್ ಕ್ರಿಕೆಟ್ ಕ್ರೀಡಾಂಗಣ ಇಲ್ಲಿವರೆಗೆ ಮೆಲ್ಬೋರ್ನ್ ಕ್ರಿಕೆಟ್ ಕ್ರೀಡಾಂಗಣವನ್ನು ವಿಶ್ವದ ಅತಿದೊಡ್ಡ ಕ್ರಿಕೆಟ್ ಕ್ರೀಡಾಂಗಣವೆಂದು ಪರಿಗಣಿಸಲಾಗಿದೆ. ಸ್ನೇಹಿತರೆ, ಭಾರತದ್ದು ಇಂಪಾರ್ಟೆಂಟ್ ಕ್ರಿಕೆಟ್ ಸ್ಟೇಡಿಯಮ್ಸ್ನ ನೋಡೋಣ. ಫಸ್ಟ್ ಇರೋದು ಇಡನ್ ಗಾರ್ಡನ್ಸ್, ಇದು ಕೋಲ್ಕತ್ತಾದಲ್ಲಿದೆ. ಅರುಣ್ ಜೇಟ್ಲಿ ಕ್ರೀಡಾಂಗಣ ದೆಲ್ಲಿ. ರಾಜೀವ್ ಗಾಂಧಿ ಕ್ರಿಕೆಟ್ ಕ್ರೀಡಾಂಗಣ ಇದು ಹೈದರಾಬಾದ್. ಚಿನ್ನಸ್ವಾಮಿ ಸ್ಟೇಡಿಯಂ ಬೆಂಗಳೂರು. ಎಂ.ಎ. ಚಿದಂಬರಂ ಸ್ಟೇಡಿಯಂ ಇದು ಚೆನ್ನೈ. ಸರ್ದಾರ್ ಪಟೇಲ್ ಮೊಟೆರಾ ಕ್ರೀಡಾಂಗಣ ಅಹಮದಾಬಾದ್. ಸವಾಯ್ ಮಾನ್ಸಿಂಗ್ ಕ್ರೀಡಾಂಗಣ ಇದು ಜೈಪುರ್. ಲಾಸ್ಟಲ್ಲಿರೋದು ವಾನ್ಖೇಡೆ ಕ್ರೀಡಾಂಗಣ, ಇದು ಮುಂಬೈನಲ್ಲಿದೆ. ಇಂಪಾರ್ಟೆಂಟ್ ಸ್ನೇಹಿತರೆ ಇದು ಎಲ್ಲ. ಹೂ ವಾನ್ ಪ್ರೀಮಿಯರ್ ಬ್ಯಾಡ್ಮಿಂಟನ್ ಲೀಗ್ ಚಾಂಪಿಯನ್ಶಿಪ್ 2020? ಪ್ರೀಮಿಯರ್ ಬ್ಯಾಡ್ಮಿಂಟನ್ ಲೀಗ್ ಚಾಂಪಿಯನ್ಶಿಪ್ 2020 ಗೆದ್ದವರು ಯಾರು? ಇದಕ್ಕೆ ಉತ್ತರ ಸ್ನೇಹಿತರೆ, ಆಪ್ಷನ್ ಡಿ, ಬೆಂಗಳೂರು ರ್ಯಾಪ್ಟರ್ಸ್. ಬೆಂಗಳೂರು ರ್ಯಾಪ್ಟರ್ಸ್ ಪ್ರೀಮಿಯರ್ ಬ್ಯಾಡ್ಮಿಂಟನ್ ಲೀಗ್ ಚಾಂಪಿಯನ್ಶಿಪ್ನಲ್ಲಿ ಬ್ಯಾಕ್ ಟು ಬ್ಯಾಕ್ ಪ್ರಶಸ್ತಿಗಳನ್ನು ಗೆದ್ದ ಮೊದಲ ತಂಡವಾಯಿತು. ಹೈದರಾಬಾದಿನ ಗಾಚಿಬೌಲಿ ಒಳಾಂಗಣ ಕ್ರೀಡಾಂಗಣದಲ್ಲಿ ನಡೆದ 5ನೇ ಆವೃತ್ತಿಯಲ್ಲಿ ಬೆಂಗಳೂರು ಮೊದಲ ಬಾರಿಗೆ ಫೈನಲಿಸ್ಟ್ ಈಶಾನ್ಯ ವಾರಿಯರ್ಸ್ ವಿರುದ್ಧ 4-2 ಅಂತರದಿಂದ ಜಯ ಗಳಿಸಿತು. ಸ್ನೇಹಿತರೆ, ಈ ಟೂರ್ನಮೆಂಟಲ್ಲಿ ಇಮರ್ಜಿಂಗ್ ಪ್ಲೇಯರ್ ಆಫ್ ದ ಲೀಗ್ ಅವಾರ್ಡ್ ಗೆದ್ದಿರೋದು ಪ್ರಿಯಾಂಶು ರಜಾವತ್ ಮತ್ತು ಇಂಡಿಯನ್ ಪ್ಲೇಯರ್ ಆಫ್ ದ ಲೀಗ್ ಸಿಕ್ಕಿ ರೆಡ್ಡಿ ಅವರು ಪಡೆದಿದ್ದಾರೆ. ದ ಸೆಕೆಂಡ್ ಬಿಮ್ಸ್ಟೆಕ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಎಕ್ಸಸೈಸ್ ಹೆಲ್ಡ್ ಅಟ್ ವಿಚ್ ಇಂಡಿಯನ್ ಸ್ಟೇಟ್? ಎರಡನೇ ಬಿಮ್ಸ್ಟೆಕ್ ವಿಪತ್ತು ನಿರ್ವಹಣಾ ವ್ಯಾಯಾಮವು ಯಾವ ಭಾರತೀಯ ರಾಜ್ಯದಲ್ಲಿ ನಡೆಯಿತು? ಇದಕ್ಕೆ ಉತ್ತರ ಸ್ನೇಹಿತರೆ, ಆಪ್ಷನ್ ಎ, ಒಡಿಸಾ. ಎರಡನೇ ಬಿಮ್ಸ್ಟೆಕ್ ವಿಪತ್ತು ನಿರ್ವಹಣಾ ವ್ಯಾಯಾಮವು ಭುವನೇಶ್ವರ್ ಒಡಿಸಾದಲ್ಲಿ ಫೆಬ್ರವರಿ 11 ರಿಂದ 13 ರವರೆಗೆ ನಡೆಯಿತು. ಈ ವ್ಯಾಯಾಮದ ಥೀಮ್ ಇರೋದು ಸ್ನೇಹಿತರೆ, ಆ ಕಲ್ಚರಲ್ ಹೆರಿಟೇಜ್ ಸೈಟ್ ದಟ್ ಸಫರ್ಸ್ ಸಿವಿಯರ್ ಡ್ಯಾಮೇಜ್ ಇನ್ ಅರ್ಥ್ಕ್ವೇಕ್ ಅಂಡ್ ಫ್ಲಡ್ಡಿಂಗ್ ಸ್ಟಾರ್ಮ್. ಸ್ನೇಹಿತರೆ, ಈ ವ್ಯಾಯಾಮವು ರಾಷ್ಟ್ರೀಯ ವಿಪತ್ತು ಪ್ರತಿಕ್ರಿಯಾ ಪಡೆ NDRF ಆಯೋಜಿಸಿದೆ. ಸ್ನೇಹಿತರೆ, ಬಿಮ್ಸ್ಟೆಕ್ಸ್ದು ಫುಲ್ ಫಾರ್ಮ್ ಬಂದರೆ ಬೇ ಆಫ್ ಬೆಂಗಾಲ್ ಇನಿಷಿಯೇಟಿವ್ ಫಾರ್ ಮಲ್ಟಿ ಸೆಕ್ಟ್ರಲ್ ಟೆಕ್ನಿಕಲ್ ಆ್ಯಂಡ್ ಎಕನಾಮಿಕ್ ಕಾಪರೇಷನ್. ಬಿಮ್ಸ್ಟೆಕ್ದು ಪ್ರಧಾನ ಕಚೇರಿ ಢಾಕಾ ಬಾಂಗ್ಲಾದೇಶದಲ್ಲಿದೆ ಮತ್ತು ಬಿಮ್ಸ್ಟೆಕ್ದು ಸ್ಥಾಪನೆಯಾಗಿದ್ದು 1977. ಆಸ್ ಪರ್ ICC ಮೆನ್ಸ್ ODI ರ್ಯಾಂಕಿಂಗ್, ಹೂ ಇಸ್ ದ ನಂಬರ್ 1 ODI ಬೌಲರ್? ಇತ್ತೀಚಿನ ICC ಪುರುಷರ ಏಕದಿನ ಶ್ರೇಯಾಂಕದ ಪ್ರಕಾರ ನಂಬರ್ 1 ಏಕದಿನ ಬೌಲರ್ ಯಾರು? ಇದಕ್ಕೆ ಉತ್ತರ ಸ್ನೇಹಿತರೆ, ಆಪ್ಷನ್ ಬಿ, ಟ್ರೆಂಟ್ ಬೋಲ್ಟ್. ಫೆಬ್ರವರಿ 12, 2021 ಬಿಡುಗಡೆಯಾದ ICC ಪುರುಷರ ಏಕದಿನ ಶ್ರೇಯಾಂಕ 2020 ಪ್ರಕಾರ ವೇಗದ ಬೌಲರ್ ಜಸ್ಪ್ರೀತ್ ಬುಮ್ರಾ ಬೌಲಿಂಗ್ ಶ್ರೇಯಾಂಕದಲ್ಲಿ ಅಗ್ರಸ್ಥಾನವನ್ನು ಕಳೆದುಕೊಂಡು 2ನೇ ಸ್ಥಾನಕ್ಕೆ ಕುಸಿದಿದ್ದಾರೆ. ಅವರು ಈಗ ನ್ಯೂಜಿಲೆಂಡಿನ ಟ್ರೆಂಟ್ ಬೋಲ್ಟ್ ಹಿಂದೆ ಇದ್ದಾರೆ. ICC ಅಂದರೆ ಸ್ನೇಹಿತರೆ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್. ICC ಅಧ್ಯಕ್ಷರದು ಶಶಾಂಕ್ ಮನೋಹರ್. ICC ಪ್ರಸ್ತುತ CEO ಮನು ಸಾಹ್ನಿ. ICC ಸ್ಥಾಪನೆಯಾಗಿದ್ದು 15 ಜೂನ್ 1909. ಮತ್ತು ICC ಹೆಡ್ ಕ್ವಾರ್ಟರ್ಸ್ ಪ್ರಧಾನ ಕಚೇರಿ ದುಬೈ ಯುನೈಟೆಡ್ ಅರಬ್ ಎಮಿರೇಟ್ಸ್ದಲ್ಲಿದೆ. ಇಂಟರ್ನ್ಯಾಷನಲ್ ಡಾರ್ವಿನ್ ಡೇ ವಾಸ್ ಸೆಲೆಬ್ರೇಟೆಡ್ ಆನ್ ವಿಚ್ ಡೇಟ್? ಅಂತಾರಾಷ್ಟ್ರೀಯ ಡಾರ್ವಿನ್ ದಿನವನ್ನು 10 ರಂದು ಆಚರಿಸಲಾಯಿತು. ಟೀಕೆ ಉತ್ತರ ಸ್ನೇಹಿತರೆ, ಆಪ್ಷನ್ ಸಿ, ಫೆಬ್ರವರಿ 12. ಫೆಬ್ರವರಿ 12, 2021 ವಿಕಸನೀಯ ಜೀವಶಾಸ್ತ್ರದ ತಂದೆ ಚಾರ್ಲ್ಸ್ ಡಾರ್ವಿನ್ ಅವರ ಜನ್ಮದಿನದ ನೆನಪಿಗಾಗಿ ಡಾರ್ವಿನ್ ದಿನವನ್ನು ಆಚರಿಸಲಾಯಿತು. ಈ ವರ್ಷ ಫೆಬ್ರವರಿ 12 ಚಾರ್ಲ್ಸ್ ಡಾರ್ವಿನ್ ಅವರ 211ನೇ ಜನ್ಮ ದಿನಾಚರಣೆಯನ್ನು ಗುರುತಿಸಲಾಗಿದೆ. ಸ್ನೇಹಿತರೆ, ಅರಿಸ್ಟಾಟಲನ್ನು ಜೀವಶಾಸ್ತ್ರದ ಪಿತಾಮಹ ಎಂದು ಕರೆಯಲಾಗುತ್ತದೆ ಮತ್ತು ಆರ್ಕಿಮಿಡಿಸ್ ಗಣಿತದ ಪಿತಾಮಹ ಎಂದು ಕರೆಯಲಾಗುತ್ತದೆ. ಆಡಮ್ ಸ್ಮಿತ್
ಅರ್ಥಶಾಸ್ತ್ರದ ಪಿತಾಮಹ. ಮತ್ತು ಎರಾಥೋಸ್ತೀನ್ಸ್ ಭೌಗೋಳಿಕೆ ಜಾಗ್ರಫಿದು ಪಿತಾಮಹ. ಇಂಪಾರ್ಟೆಂಟ್ ಸ್ನೇಹಿತರೆ ಇದುವೆ. ಪ್ರವಾಸಿಯ ಭಾರತೀಯ ಕೇಂದ್ರ ಹ್ಯಾಸ್ ಬಿನ್ ರೀನೇಮ್ಡ್ ಆಫ್ಟರ್ ವಿಚ್ ಯೂನಿಯನ್ ಮಿನಿಸ್ಟರ್? ಪ್ರವಾಸಿಯ ಭಾರತೀಯ ಕೇಂದ್ರವನ್ನು ಯಾವ ಸಚಿವ ಹೆಸರದ ಆಧಾರದ ಮೇಲೆ ಮರುನಾಮಕರಣ ಮಾಡಲಾಗಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಸುಷ್ಮಾ ಸ್ವರಾಜ್. ಭಾರತೀಯ ರಾಜತಾಂತ್ರಿಕತೆಗೆ ದಿವಂಗತ ನಾಯಕ ಅಮೂಲ್ಯ ಸೇವೆಯ ನೆನಪಿಗಾಗಿ ಪ್ರವಾಸಿ ಭಾರತೀಯ ಕೇಂದ್ರವನ್ನು ಸುಷ್ಮಾ ಸ್ವರಾಜ್ ಭವನ್ ಎಂದು ಮರುನಾಮಕರಣ ಮಾಡಲಾಗಿದೆ ಎಂದು ಭಾರತೀಯ ವಿದೇಶಾಂಗ ಸಚಿವಾಲಯ ಪ್ರಕಟಿಸಿದೆ. ಸ್ನೇಹಿತರೆ, ಸುಷ್ಮಾ ಸ್ವರಾಜ್ ದೆಲ್ಲಿಯ ಮೊದಲ ಮಹಿಳಾ ಮುಖ್ಯಮಂತ್ರಿ ಆಗಿದ್ದಾರೆ. ಫಸ್ಟ್ ವುಮನ್ ಚೀಫ್ ಮಿನಿಸ್ಟರ್ ಆಫ್ ದೆಲ್ಲಿ. ಸ್ನೇಹಿತರೆ, ಎಸ್ಟರ್ಡೇ ಕ್ವಶನ್ಸ್ಗೆ ಆನ್ಸರ್ಸ್ನ ಚೆಕ್ ಮಾಡಿ. ಫಸ್ಟ್ ಕ್ವಶನ್ ಇರೋದು, ಹೂ ಇಸ್ ದ ಪ್ರೆಸಿಡೆಂಟ್ ಆಫ್ ಹಾಕಿ ಇಂಡಿಯಾ? ಹಾಕಿ ಇಂಡಿಯಾದ ಅಧ್ಯಕ್ಷರು ಯಾರು? ಇದಕ್ಕೆ ಉತ್ತರ ಸ್ನೇಹಿತರೆ, ಮೊಹಮ್ಮದ್ ಮುಸ್ತಾಕ್ ಅಹಮದ್. ಸೆಕೆಂಡ್ ಕ್ವಶನ್ ಇರೋದು ಸ್ನೇಹಿತರೆ, ನ್ಯಾಷನಲ್ ಪ್ರೊಡಕ್ಟಿವಿಟಿ ಡೇ ಇಸ್ ಸೆಲೆಬ್ರೇಟೆಡ್ ಆನ್ ವಿಚ್ ಡೇಟ್? ರಾಷ್ಟ್ರೀಯ ಉತ್ಪಾದಕ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಇದಕ್ಕೆ ಉತ್ತರ ಸ್ನೇಹಿತರೆ, 12 ಫೆಬ್ರವರಿ. ಕ್ವಶನ್ ಆಫ್ ದ ಡೇ ನೋಡಿ ಸ್ನೇಹಿತರೆ, ಫಸ್ಟ್ ಕ್ವಶನ್ ಇರೋದು, ಹೂ ಇಸ್ ದ ಯೂನಿಯನ್ ಮಿನಿಸ್ಟರ್ ಆಫ್ ಮೈನಾರಿಟಿ ಅಫೇರ್ಸ್ ಇನ್ ಇಂಡಿಯಾ? ಭಾರತದಲ್ಲಿ ಕೇಂದ್ರ ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವರು ಯಾರು? ಸೆಕೆಂಡ್ ಕ್ವಶನ್ ಇರೋದು ಸ್ನೇಹಿತರೆ, ವಿಚ್ ಇಂಡಿಯನ್ ಕ್ರಿಕೆಟ್ ಸ್ಟೇಡಿಯಂ ರೀನೇಮ್ಡ್ ಆಸ್ ಅರುಣ್ ಜೇಟ್ಲಿ ಸ್ಟೇಡಿಯಂ? ಅರುಣ್ ಜೇಟ್ಲಿ ಕ್ರೀಡಾಂಗಣ ಎಂದು ಮರುನಾಮಕರಣ ಮಾಡಿದ ಭಾರತೀಯ ಕ್ರಿಕೆಟ್ ಕ್ರೀಡಾಂಗಣ ಯಾವುದು? ಸ್ನೇಹಿತರೆ, ಎರಡು ಕ್ವಶನ್ಗೆ ಆನ್ಸರ್ ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.